ನಾಡಿದ್ದು ಅಕ್ಟೋಬರ್ 30ನೇ ತಾರೀಕು ಹಿಂದುಳಿದ ವರ್ಗದ ಮೋರ್ಚಾದ ನೇತೃತ್ವದಲ್ಲಿ ಓಬಿಸಿ ಸಮಾವೇಶ ಗುಲ್ಬರ್ಗಾದಲ್ಲಿ ನಡೆಯತಾ ಇದೆ ಗುಲ್ಬರ್ಗವನ್ನ ಕೇಂದ್ರವಾಗಿಟ್ಟುಕೊಂಡು ರಾಜ್ಯದಲ್ಲಿರುವಂತ ಎಲ್ಲ ಹಿಂದುಳಿದ ವರ್ಗದ ಸಮುದಾಯದ ಬಂಧುಗಳನ್ನು ಒಟ್ಟು ಸೇರಿಸಬೇಕು ಅನ್ನುವಂತ ಒಂದು ಐತಿಹಾಸಿಕವಾದಂತ ಸಮಾವೇಶ ಗುಲ್ಬರ್ಗಾದಲ್ಲಿ ನಡೆಯಲಿಕ್ಕಿದೆ ಕಲಬುರಗಿನಲ್ಲಿ ನಡೆಯಲಿಕ್ಕಿದೆ ನಮ್ಮ ಓಬಿಸಿ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾದಂತ ರಾಜ್ಯಸಭಾ ಸದಸ್ಯರಾದಂತ ಡಾಕ್ಟರ್ ಲಕ್ಷ್ಮಣ್ ಅವರು ಮತ್ತು ವಿಶೇಷ ಅತಿಥಿಯಾಗಿ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾದಂತ ಗೌರವಾನಿತ ಶೂರಾಜ್ ಸಿಂಗ್ ಚೌಹಾಣ್ ಅವರು ಈ ಸಮಾವೇಶವನ್ನ ಉದ್ದೇಶಿಸಿ ಮಾತಾಡಲಿಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಹಿರಿಯ ನೇತಾರಾದಂತ ಸನ್ಮಾನ್ಯ ಯಡಿಯೂರಪ್ಪನವರು ಉಳಿದಂತ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ 5 ಲಕ್ಷಕ್ಕೂ ಹೆಚ್ಚು ಜನ ಈ ಓಬಿಸಿ ಮೋರ್ಚಾದ ಸಮಾವೇಶದಲ್ಲಿ ಸೇರೋದ್ರ ಮುಖಾಂತರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಮಾಣದ ಒಂದು ಶಕ್ತಿಯಾಗಿ ಓಬಿಸಿ ಮೋರ್ಚಾ ಈಗಾಗಲೇ ಏನು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇದೆ ಅದರ ಐತಿಹಾಸಿಕ ಸಮಾವೇಶ ಗುಲ್ಬರ್ಗಾದಲ್ಲಿ 30ನೇ ತಾರೀಕು ನಡೆಯತಾ ಇದೆ ರಾಜ್ಯದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರಗಳು ಅಧಿಕಾರಕ್ಕೆ ಬಂದ ನಂತರ ಹಿಂದುಳಿದ ವರ್ಗದ ಚಟುವಟಿಕೆಗಳಿಗೆ ಕಲ್ಯಾಣಕ್ಕೆ ವಿಶೇಷವಾದಂತ ಆಸಕ್ತಿಯನ್ನ ಒತ್ತನ್ನ ಕೊಡುವಂತ ಕಾರ್ಯವನ್ನ ನಮ್ಮ ಆಡಳಿತಾವಧಿಯ ಸಂದರ್ಭದಲ್ಲಿ ನಾವು ಮಾಡುತ್ತಾನೆ ಬಂದಿದ್ದೇವೆ ವಿಶೇಷವಾಗಿ ಹಿಂದುಳಿದ ವರ್ಗದ ಜಾತಿಗಳ ರಾಷ್ಟ್ರೀಯ ಆಯೋಗಕ್ಕೆ ಸಾಂವಿಧಾನಿಕವಾದಂತ ಮಾನ್ಯತೆ ಸಿಕ್ಕಿದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ನಂತರ ನಮ್ಮ ಸರ್ಕಾರ ಬಂದ ನಂತರ ಇದಕ್ಕೆ ಒಂದು ಅಧಿಕೃತವಾದಂತ ಸಾಂವಿಧಾನಿಕವಾದಂತ ಮಾನ್ಯತೆ ಸಿಕ್ಕಿದೆ ಇಷ್ಟು ವರ್ಷಗಳ ಕಾಲ ಹಿಂದುಳಿದ ವರ್ಗದ ಬಗ್ಗೆ ಬೇರೆ ಬೇರೆ ಸರ್ಕಾರಗಳು ಮಾತಾಡ್ತಾ ಇತ್ತು ಆದರೆ ನಾವು ಅದಕ್ಕೊಂದು ಆಯೋಗವನ್ನ ನಿರ್ಮಾಣ ಮಾಡಿ ಅದಕ್ಕೆ ಸಾಂವಿಧಾನಿಕವಾದಂತ ಮಾನ್ಯತೆಯನ್ನು ಕೊಟ್ಟು ಹಿಂದುಳಿದ ವರ್ಗದ ಕಲ್ಯಾಣಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನು ನಾವು ಮಾಡುತ್ತಾ ಇದ್ದೇವೆ ರಾಜ್ಯದಲ್ಲಿ ಈ ವರ್ಷದ ಬಜೆಟ್ ನಲ್ಲಿ 2000 ಸುಮಾರು 250 ಕೋಟಿ ರೂಪಾಯಿಯನ್ನ ಹಿಂದುಳಿದ ವರ್ಗದ ಅಭಿವೃದ್ಧಿಗೋಸ್ಕರ ವಿಶೇಷವಾಗಿ ತೆಗೆದಿಟ್ಟು ಹಿಂದುಳಿದ ವರ್ಗದಲ್ಲಿ ಸಣ್ಣ ಸಣ್ಣ ಸಮುದಾಯಗಳನ್ನು ಗುರುತಿಸುವಂತ ಕಾರ್ಯವನ್ನ ಮಾಡುತ್ತಾ ಇದೆ ಇದು ಬಹಳ ಪ್ರಮುಖವಾಗಿರುವಂತ ಸಂಗತಿ ನೂರಾರು ಸಮುದಾಯಗಳನ್ನು ಒಳಗೊಂಡಂತ ಓಬಿಸಿ ನಲ್ಲಿ ಸಣ್ಣ ಸಣ್ಣ ಸಮುದಾಯಗಳಿಗೆ ಗುರುತಿಸೋದು ಇಲ್ಲ ಅದಕ್ಕೆ ಮಾನ್ಯತೆಯನ್ನು ಕೂಡ ಸಾಕಷ್ಟು ಸಂದರ್ಭದಲ್ಲಿ ಸಿಗೋದಿಲ್ಲ ಆದರೆ ನಾವು ಆ ರೀತಿಯಾದಂತ ಎಲ್ಲ ಸಣ್ಣ ಸಮುದಾಯಗಳನ್ನು ಗುರುತಿಸಿ ಅವರಿಗೆ ಬೇರೆ ಬೇರೆ ರೀತಿಯಾದಂತ ಸರ್ಕಾರದ ಯೋಜನೆಗಳನ್ನು ಕಲ್ಪಿಸುವಂತ ಕಾರ್ಯವನ್ನ ಮಾಡುತ್ತಾ ಅವರನ್ನು ಮುಖ್ಯವಾಹಿನಿಗೆ ತರುವಂತ ಪ್ರಯತ್ನವನ್ನ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಸ್ಟೆಲ್ಗಳ ನಿರ್ಮಾಣದ ಚಟುವಟಿಕೆಗಳಿರ್ಬೋದು ಶೈಕ್ಷಣಿಕ ಚಟುವಟಿಕೆಗೆ ಉತ್ತೇಜನವನ್ನು ಕೊಡುವಂಥದ್ದಿರ್ಬೋದು ಗಂಗಾ ಕಲ್ಯಾಣದ ಯೋಜನೆಯನ್ನು ವಿಸ್ತರಣೆ ಮಾಡ್ತಾ ಇರುವಂಥ ಕಾರ್ಯಗಳಿರ್ಬೋದು ಇದೆಲ್ಲದೂ ಕೂಡ ನಮ್ಮ ಸರ್ಕಾರಗಳು ಬಂದ ನಂತರ ಇವತ್ತು ಹಿಂದುಳಿದ ವರ್ಗದ ಅಭಿವೃದ್ಧಿ ಚಟುವಟಿಕೆಗಳಿಗೆ ವಿಶೇಷವಾದಂಥ ಒತ್ತನ್ನು ಕೊಟ್ಟಿದ್ದಾವೆ ಸಿದ್ದರಾಮಯ್ಯ ಕೇವಲ ನಾನು ಹಿಂದುಳಿದ ವರ್ಗದವರ ಧ್ವನಿ ಎನ್ನುವುದನ್ನ ಭಾಷಣದಲ್ಲಿ ಹೇಳಿದ್ರೆ ವಿನ ಯಾವುದನ್ನೂ ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿರಲಿಲ್ಲ ಇವತ್ತು ಅದೆಲ್ಲದನ್ನೂ ಕೂಡ ಜನಮಾನಸಕ್ಕೆ ತಿಳಿಸುವಂಥ ಪ್ರಯತ್ನ
ಗುಲ್ಬರ್ಗಾದಲ್ಲಿ ನಡೆಯುವಂತ ಓಬಿಸಿ ಮೋರ್ಚಾದ ಸಮಾವೇಶದ ಮುಖಾಂತರ ಮಾಡುತ್ತೇವೆ. ನಮ್ಮ ಅಧ್ಯಕ್ಷ ಅಂತ ನರೇಂದ್ರ ಬಾಬು ಅವರು ಉಳಿದಂತ ಎಲ್ಲ ಪದಾಧಿಕಾರಿಗಳು ರಾಜ್ಯದಲ್ಲಿ ಒಂದು ಸುತ್ತಿನ ಪ್ರವಾಸವನ್ನು ಈಗಾಗಲೇ ಮುಗಿಸಿದ್ದಾರೆ. ಎಲ್ಲ ಜಿಲ್ಲೆಗಳಿಂದ ಓಬಿಸಿ ಮೋರ್ಚಾದ ಕಾರ್ಯಕರ್ತರು ಬಂಧುಗಳು ಈ ಸಮಾವೇಶಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು, ಈ ಕಾರ್ಯಕ್ರಮವನ್ನು ಬೆಂಬಲಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ, ದೊಡ್ಡ ರಾಜಕೀಯ ಶಕ್ತಿಯಾಗಿ ಓಬಿಸಿಯ ಸಮುದಾಯಗಳು ಮುಂದಿನ ದಿನಗಳಲ್ಲಿ ಸಕ್ರಿಯರಾಗ್ತಾರೆ. ಸರ್ಕಾರದ ಸವಲತ್ತುಗಳನ್ನು ತೆಗೆದುಕೊಳ್ಳೋದಕ್ಕೆ ಬೇಕಾದಂಥ ಒಳ್ಳೆಯ ಯೋಜನೆಗಳನ್ನು ನಮ್ಮ ಸರ್ಕಾರ ಈಗಾಗಲೇ ಕೊಡ್ತಾ ಇದೆ. ಇದನ್ನು ಮುಂದುವರಿಸುವಂಥ ಕಾರ್ಯವನ್ನು ಕೂಡ ನಾವು ಮಾಡ್ತೇವೆ.